ಕೋಮಲ್ಲವರು ಈ ದೆವ್ವ ಭೂತ ಪ್ರೇತಾತ್ಮ ಅದನ್ನೆಲ್ಲ ನಂಬ್ತಾರಾ ಅಂತ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಬಟ್ ಏನಂತ ಅಂದರೆ, ಅದು ದೆವ್ವ ಭೂತ ಎಲ್ಲ ಒಂದು ನೆಗೆಟಿವ್ ಎನರ್ಜಿ ಅಷ್ಟೇ. ಸೊ ನಮಗೆ ಅದು ಯಾವಾಗ ನಮಗೆ ಅದು ಕಾಡಿಸುತ್ತೆ ಅಂತ ಅಂದಾಗ, ಆ ಒಂದು ನೆಗೆಟಿವ್ ಫೀಲ್ ನಮ್ಮಲ್ಲಿ ಬಂದಾಗ, ಅಂದರೆ ಆಂತರಿಕದಲ್ಲಿ ನಮಗೊಂದು ಭಯ ಕಾಡಿಸ್ದಾಗ, ಅದನ್ನು ನಾನು ಆಪ್ತರಕ್ಷಕ ಅಲ್ಲಿ ವಿಷ್ಣು ಸರ್ ತುಂಬ ಎಂಜಾಯ್ ಮಾಡಿದರು. ಅದನ್ನು ಒಂದು ಬೆಲ್ಟ್ನ ನಾನು ಭಯದಲ್ಲಿ ಅದು ಹಾವು ಅಂತ ತಿಳ್ಕೊತೀನಿ. ಸೊ ಅದೇ ಮೈಂಡ್ ಸೆಟ್ ಎಲ್ಲರಿಗೂ, ನಮ್ಗೆ ಎಷ್ಟು ಭಯ ಇರುತ್ತೆ ಅಷ್ಟು ಭಯಕ್ಕೆ ಒಂದು ಸಣ್ಣ ಒಂದು ದಾರ ಕೂಡ ಹಾವು ಥರ ಕಾಣಿಸುತ್ತೆ, ಒಂದು ಸಣ್ಣ ನೆರಳು ಕೂಡ ದೆವ್ವ ಥರ ಕಾಣಿಸುತ್ತೆ. ಸೊ ಆ ದೆವ್ವ ಭೂತ ಅನ್ನೋದೆಲ್ಲ ನನ್ನ ನಂಬಿಕೆ ಇಲ್ಲ. ಬಟ್ ಆ ಸಿಚುಯೇಷನ್ಗೆ ನಾವು ನಂಬೋ ಥರ ಮಾಡಿದ್ದೀವಿ ಚಿತ್ರದಲ್ಲಿ. ಈಗ ನಾನೇ ಒಂದು ಪ್ರೇಕ್ಷಕನ ಕುತ್ಕೊಂಡು ನೋಡಿದ್ರು ನನಗೂ ಒಂದು ಸ್ವಲ್ಪ ಭಯ ಆಗಬೇಕು, ಆ ಥರನೇ ಮಾಡಿ. ಕಾಲ ಬರುವ ಆರಾಧಕರು, ಸೊ ದೇವರನ್ನ ನಂಬಿದವರು ದೆವ್ವಗಳನ್ನ ಕೂಡ ನಂಬ್ತಾರೆ. ಸೊ ನಿಮ್ಗೆ ಆ ಥರ ಅಂದರೆ ನೀವು ನಂಬದೇ ಹೋದ್ರೂ ನೆಗೆಟಿವ್ ಎನರ್ಜಿ ಆ ಥರದ್ದು ಏನಾದರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಬಿಕಾಸ್ ಆಪ್ತರಕ್ಷಕದಲ್ಲಾಗಿರ್ಬೋದು, ಹಾಗೆ ನಮೋ ಭೂತಾತ್ಮ 1, ಈಗ 2 ಎಲ್ಲದರಲ್ಲೂ ಆ್ಯಕ್ಟ್ ಮಾಡಿರೋದ್ರಿಂದ ಆ ಥರ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮಗೆ ಅಂತ? ಇಲ್ಲ, ನನಗೆ ಖಂಡಿತವಾಗ್ಲು ಹೇಳಬೇಕು ಅಂತಂದರೆ ಅದು ಆ ಥರದ್ದು ಯಾವತ್ತೂ ಏನೂ ಆಗಿಲ್ಲ. ನಾನು ನಮ್ಮ ಭೈರವನ ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆ 3 ಗಂಟೆ ರಾತ್ರಿ ಎದ್ದೋಗೋದು. ಸೊ ಅದು ಅಮಾವಾಸ್ಯೆ ದಿನವೇ ನಮ್ಮಲ್ಲಿ ವಿಶೇಷವಾದ ಪೂಜೆ ನಡೆಯೋದು. ಸೊ ಆ ಥರದ್ದೆಲ್ಲ ನನಗೇನು ಅನ್ನಲಿಲ್ಲ. ಬಟ್ ಆದರೆ ಈ ಚಿತ್ರದಲ್ಲಿ ಒಂದು ಪಾತ್ರ ಕೊನೆಗೆ ಒಂದು ಟೀಸರಲ್ಲಿ ಬರುತ್ತಲ್ಲ, ಆ ಪಾತ್ರ ಒಂದು ಒಬ್ಬ ಡ್ಯಾನ್ಸರು ನನಗೆ ಸರಸಕ್ಕೆ ಬರ ಸರಳ ಒಳಗೆ ಪಕ್ಕದೊಳಗಡೆ ಹಾರ್ಮೋನಿಯಂ ಇಟ್ಕೊಂಡ್ಬರ್ತಾಯಿರೋಂಥ ಒಬ್ಬ ಡ್ಯಾನ್ಸರ್. ಆತನಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ನಾನು ಈ ಪಾತ್ರ ಮಾಡಿದಾಗಿಂದ ಅವನು ಒಂದು 4-5 ದಿನ ಆದಮೇಲೆ ಅವನು ಎಲ್ಲೋದ ಅಂತ ಇವತ್ತವರೆಗೂ ಗೊತ್ತಿಲ್ಲ. ಅವನು ಅಲ್ಲೇ ಒಂಥರ ವಿಚಿತ್ರವಾಗಿ ಆಡೋನು. ಸೊ ಹಂಗೆ ನೆಗೆಟಿವ್ ಫೀಲ್ ತೊಗೊಳ್ಳೋರಿಗೆ ನೆಗೆಟಿವ್ ಫೀಲ್ ಬರ್ಬೋದೇನೋ. ನಾವು ಯಾವತ್ತೂ ಎಲ್ಲ ಕಡೆಯೂ ಪಾಸಿಟಿವ್ ಥಿಂಕಿಂಗೇ ಇರ್ತೀವಿ. ಸೊ ಹಂಗಾಗಿ ನಮಗೇನಂತ ಟೆನ್ಷನ್.